ಲಾಕ್ಡೌನ್ ಹೆಸರೇಳದೆ ಲಾಕ್ ಮಾಡ್ತಾರಾ? ನಾಳೆ ಮೋದಿ ಅವರ ಸಭೆ ಬಳಿಕ ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವ ಸಾಧ್ಯತೆ ಬಹುತೇಕವಾಗಿದೆ. ಮೋದಿ ಪ್ರಧಾನಿ ಮೋದಿಗೆ ವರದಿಯನ್ನು ಕೂಡ ಸಿಎಂ ಬೊಮ್ಮಾಯಿ ಅವರು ಸಲ್ಲಿಸ್ತಾರೆ. ಪ್ರತಿನಿತ್ಯದ ಕೇಸ್ಗಳು ಹೇಗಿದೆ, ಸೋಂಕು ನಿಯಂತ್ರಣದ ಕ್ರಮಗಳು ಯಾವ ರೀತಿಯಾಗಿ ತಗೊಂಡಿದ್ದೀವಿ, ವ್ಯಾಕ್ಸಿನೇಷನ್ ಅಭಿಯಾನದ ಬಗ್ಗೆ ಎಲ್ಲಿ ತನಕ ಬಂದಿದೆ, ವ್ಯಾಕ್ಸಿನೇಷನ್ ಅಭಿಯಾನ ರಿಪೋರ್ಟ್ ಏನಾಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ನಾಳೆ ಮೋದಿ ಅವರ ಸಭೆ ಬಳಿಕ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ರಾಜ್ಯದಲ್ಲಿ ಅಘೋಷಿತ ಲಾಕ್ಡೌನ್ ಒಂದು ವೇಳೆ ಯಾವ ರೀತಿಯಾಗಿ ಮಾಡಬಹುದು ತಂದ್ರೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ತಿಂಗಳ ಕಾಲ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ಸರ್ಕಾರ ಪ್ಲಾನ್ ಮಾಡೋ ಸಾಧ್ಯತೆ ಇದೆ, ಬಹುತೇಕ ಒಂದು ತಿಂಗಳುಗಳ ಕಾಲ. ಇನ್ನು ಮೋದಿ ಸಭೆ ಬಳಿಕ ಮತ್ತಷ್ಟು ರೂಲ್ಸ್ಗಳನ್ನು ತರುವ ಸಾಧ್ಯತೆ ಕೂಡ ಇದೆ, ಈಗಿರೋದಲ್ಲದಲ್ಲೇ ಮತ್ತಷ್ಟು. ಇನ್ನು ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಜಾರಿ ಆಗ್ಬೋದು. ಸಂಕ್ರಾಂತಿ ಇನ್ನೇನು ಬಂದೇ ಬಿಡ್ತು, ಇದೇ ವಾರ ಇದೆ ಸಂಕ್ರಾಂತಿ, ಇದು ಮುಗಿತಾ ಇದ್ದಂತೆ 15ನೇ ತಾರೀಕು ಕಳೀತಾ ಇದ್ದಂತೆ ಮತ್ತಷ್ಟು ಟಫ್ ರೂಲ್ಸ್ಗಳನ್ನು ತರೋ ಸಾಧ್ಯತೆ ಇದೆ ಸಂಕ್ರಾಂತಿ ಬಳಿಕ. ಇನ್ನು ನೆಕ್ಸ್ಟ್ ಫೆಬ್ರವರಿ ಮೊದಲೆರಡು ವಾರಗಳಲ್ಲಿ ನಿತ್ಯ 1 ಲಕ್ಷ ಕೇಸ್ ದಾಟೋ ಆತಂಕ ಕೂಡ ಇದೆ, ಪ್ರತಿನಿತ್ಯ ಫೆಬ್ರವರಿಯ ಮೊದಲೆರಡು ವಾರಗಳಲ್ಲಿ. ಸೊ ನಾವು 3ನೇ ಅಲೆಯ ಪೀಕಿಗೆ ಹೋಗೋ ಸಾಧ್ಯತೆ ಆ ಸಂದರ್ಭದಲ್ಲಿದೆ. ಹಾಗಾಗಿ ಇನ್ನು ಫೆಬ್ರವರಿಯಲ್ಲಿ ಲಾಕ್ಡೌನ್ ಅನಿವಾರ್ಯವಾಗುತ್ತಾ, ಸದ್ಯದ ಸ್ಥಿತಿಗಳು ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗತ್ತಾ, ಅನಿವಾರ್ಯ ಆದರೆ ಲಾಕ್ಡೌನ್ ಹೆಸರೇಳದೆ ಲಾಕ್ ಮಾಡುತ್ತಾ ಸರ್ಕಾರ, ಜನವರಿ ಕೊನೆಯ ವಾರದಲ್ಲಿ ಲಾಕ್ಡೌನ್ ಸುಳಿವು ಸಾಧ್ಯತೆ ಕೂಡ ಇದೆ. ಬಟ್ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳ್ತಾ ಇದ್ರು ಲಾಕ್ಡೌನ್ ಅನ್ನೋದು ಒಂದು ರೀತಿ ಕಠಿಣ ಪದ, ಅದನ್ನು ಬಳಸೋದು ಬೇಡ ಅಂತ ಇದ್ರು. ಅದೇ ಲಾಕ್ಡೌನ್ ಅಂದಲೇ ಲಾಕ್ಡೌನ್ ರೀತಿ ರೂಲ್ಸ್ಗಳನ್ನು ತರೋ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ನಿರ್ಧಾರ ಮುಂದೆ, ಬೇಕು ಅಥವಾ ಬೇಡ, ನಮ್ಮ ಕಂಟ್ರೋಲ್ ಮೀರಿ ಹೋಗೋದಾದ್ರೆ ಏನ್ ಮಾಡಬೇಕು ಅಂತ ಡಿಸಿಷನ್ ಆವಾಗ ತಗೋಣ. ಪ್ರಧಾನಮಂತ್ರಿಯವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಆಮೇಲೆ ಕೆಲವು ನಿರ್ಧಾರಗಳು ಬರ್ತವೆ.